ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾಧಿಪಜಾಪ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಬಿ ಎಸ್ ಎನ್ ಎಲ್ ಅಂದರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಕರ್ನಾಟಕ ವೃತ್ತದಲ್ಲಿ ಖಾಲಿರ್ತಕ್ಕಂತಹ ಗ್ರಾಜ್ಯುಯೇಟ್ ಮತ್ತು ನಾನ್ ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಆ ಒಂದು ಹುದ್ದೆಗಳ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೂಡಲೇ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಗಿಳರೆ ಭಾರತ ಸಂಚಾರ್ ನಿಗಮ ಲಿಮಿಟೆಡ್ ಕರ್ನಾಟಕ ಸರ್ಕಲ್ನಲ್ಲಿ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಲಾಗಿದ್ದು ಅಪ್ರೆಂಟೈಸಸ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು ಇದರಲ್ಲಿ ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಅಂದರೆ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಹಾಗೂ ಟೆಕ್ನಿಷಿಯನ್ ಅಪ್ರೆಂಟೈಸಸ್ ಅಥವಾ ಡಿಪ್ಲೊಮೊ ಹೋಲ್ಡರ್ಸ್ಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಹುದ್ದೆಗಳ ವಿವರ ಅದಕ್ಕೆ ಕೊಡ್ತಕ್ಕಂಥ ಸ್ಟೈಪೆಂಡ್ ಮತ್ತು ಡ್ಯೂರೇಷನನ್ನು ನೋಡೋದಾದರೆ ಸೊ ಇಲ್ಲಿ ಎರಡು ಟೈಪು ಟ್ರೈನೀರ್ಸ್ಗಳನ್ನು ನೇಮಕಾತಿ ಇರ್ತಕ್ಕಂಥದ್ದು ಒಂದು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ನಲ್ಲಿ ಇದಕ್ಕೆ ಸ್ಟೈಪ್ಯಾಂಡ್ ನೈನ್ ತೌಸಂಡ್ ರೂಪಾಯಿ ಇರುತ್ತೆ ಅದೇ ರೀತಿಯಾಗಿ ಮತ್ತೊಂದು ಟೆಲಿಕಾಮ್ ಐ ಟಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅಂತೇಳಿ ಸೊ ಇದಕ್ಕೆ ಎಂಟು ಸಾವಿರ ರೂಪಾಯಿ ಇರುವಂಥದ್ದು ಅಂದರೆ ಇಲ್ಲಿ ಡಿಪ್ಲೊಮೊ ಹೋಲ್ಡರ್ಸ್ ಆಗಿದರೆ ಎಂಟು ಸಾವಿರ ರೂಪಾಯಿ ಸ್ಟೈಪೆಂಡ್ ಇರುತ್ತೆ ಹಾಗೆ ಡಿಗ್ರಿ ಅಥವಾ ಗ್ರ್ಯಾಯೇಟ್ ಹೋಲ್ಡರ್ ಆಗಿದ್ದರೆ ಇವರಿಗೆ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಅಂತ ಬರುತ್ತೆ ಒಂಬತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಟೈಪೆಂಡ್ ಇರುತ್ತೆ ಹಾಗೆ ಇದರ ಒಂದು ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಂದುಬಿಟ್ಟು ಒಂದು ವರ್ಷ ಇರುವಂಥದ್ದು ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ ನೋಡೋದಾದರೆ ಸೊ ಡಿಗ್ರಿ ಅಥವಾ ಈ ಗ್ರಾಜುಯೇಟ್ ಅಪ್ರೆಂಟೈಸಸ್ಗೆ ಎನಿ ಡಿಗ್ರಿಯನ್ನು ಮುಗಿದಿರಬೇಕು ಅಥವಾ ಯಾವುದೇ ಸ್ಟ್ರೀಮಲ್ಲಿ ಡಿಗ್ರಿಯನ್ನು ಮುಗಿಸಿದ್ದಂಥವರು ಈ ಒಂದು ಡಿಗ್ರಿ ಅಥವಾ ಗ್ರಾಜುಯೇಟ್ ಅಪ್ರೆಂಟೈಸಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಟೆಕ್ನಿಷಿಯನ್ ಅಪ್ರೆಂಟೈಸಸ್ಗೆ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯನ್ನು ಅಂದರೆ ಬಿ ಇ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯನ್ನು ಮುಗಿಸಿರಬೇಕು ಅನ್ನುವಂಥದ್ದು ಇದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಯಿತು ಅಂದರೆ ಏಜ್ ಲಿಮಿಟು ಏಜ್ ಲಿಮಿಟ್ ವಿಲ್ ಬಿ ಫಾಲೋಡ್ ಆಸ್ ಪರ್ ಅಪ್ರೆಂಟಿಸ್ ಅಪ್ರೆಂಶಿಪ್ ರೂಲ್ಸ್ ಅಂತ ಹೇಳಲಾಗಿದೆ ರಿಸರ್ವೇಷನ್ ಅಪ್ಲಿಕೇಬಲ್ ಆಗುತ್ತೆ ಆ್ಯಸ್ ಫಾರ್ ಗೋರ್ಮೆಂಟ್ ರೆಗ್ಯುಲೇಷನ್ಸು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತಂದರೆ ನಿಮ್ಮ ಅರ್ಹತಾ ಪರೀಕ್ಷೆಯಲ್ಲಿ ನೀವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಇದರ ನೇಮಕಾತಿಗಾಗಿ ಯಾವುದೇ ಪರೀಕ್ಷೆಯನ್ನು ಅಥವಾ ಸಂದರ್ಶನವನ್ನು ನಡೆಸುವುದಿಲ್ಲ ಅನ್ನುವಂಥದ್ದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಧಾನ ಎರಡು ವಿಧಾನ ಇದೆ ನೀವು ಈಗಾಗಲೇ ಎಮ್ ಎಚ್ ಆರ್ ಡಿ ನ್ಯಾಟ್ಸಲ್ಲಿ ಎನ್ರೋಲ್ ಆಗಿದ್ದರೆ ಸೊ ಅವರು ಮತ್ತೊಂದು ಸರಿ ಎನ್ರೋಲ್ ಮಾಡುವಂಥ ಅವಶ್ಯಕತೆ ಇಲ್ಲ ಕೇವಲ ಲಾಗಿನ್ ಆಗಿ ಅಲ್ಲಿ ಭಾರತ ಸಂಚಾರ್ ನಿಗಮ್ ಲಿಮಿಟೆಡನ್ನು ಸರ್ಚ್ ಮಾಡಿ ಆಯ್ಕೆಯನ್ನು ಅಂದರೆ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು ಒಂದು ವೇಳೆ ನೀವಿನ್ನೂ ಕೂಡ ಎಮ್ ಎಚ್ ಆರ್ ಡಿ ನ್ಯಾಟ್ಸಲ್ಲಿ ಎನ್ರೋಲ್ ಆಗಿಲ್ಲ ಅಂತಂದರೆ ಅವರು ಮೊದಲು ಡಬ್ಲ್ಯೂ 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 ಡಾಟ್ ಎಮ್ ಎಚ್ ಆರ್ ಡಿ ನ್ಯಾಟ್ಸ್ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು ಇಲ್ಲಿ ಕ್ಲಿಕ್ ಎನ್ರೋಲ್ ಹೋಗಬೇಕಾಗುತ್ತೆ ಆಮೇಲೆ ಕಂಪ್ಲೀಟ್ಲಿ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಪ್ರತಿಯೊಬ್ಬರಿಗೂ ಕೂಡ ಎನ್ರೋಲ್ಮೆಂಟ್ ನಂಬರ್ ಜನ್ರೇಟ್ ಆಗುವಂಥದ್ದು ಅದಾದ ನಂತರ ನೀವು ಯಥಾ ಪ್ರಕಾರ ಸ್ಟೆಪ್ ಅಲ್ಲಿ ಲಾಗಿನ್ ಆಗಬೇಕು ಕ್ಲಿಕ್ ಎಸ್ಟಾಬ್ಲಿಷ್ಮೆಂಟ್ ರಿಕ್ವೆಸ್ಟ್ಮೇನು ಮಾಡಬೇಕು ಆನಂತರ ಫೈಂಡ್ ಎಸ್ಟಾಬ್ಲಿಷ್ಮೆಂಟ್ ಕ್ಲಿಕ್ ಮಾಡಬೇಕು ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕು ಆನಂತರ ಚೂಸ್ ಎಸ್ಟಾಬ್ಲಿಷ್ಮೆಂಟ್ ನೇಮ್ ಅಂತ ಬರುತ್ತಲ್ಲ ಅಲ್ಲಿ ಭಾರತ್ ಸಂಚಾರ್ ನಿಗಮ ಲಿಮಿಟೆಡನ್ನು ಸರ್ಚ್ ಮಾಡಬೇಕು ಆನಂತರ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಕೊತಾ ಹೋಗಬೇಕಾಗತ್ತೆ ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಮ್ ಡೇಟು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ನ್ಯಾಟ್ಸ್ ಪೋರ್ಟಲ್ನಲ್ಲಿ ಬಿ ಎಸ್ ಎನ್ ಎಲ್ನಲ್ಲಿ ಎನ್ರೋಲ್ ಮಾಡ್ತಕ್ಕಂಥ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಬಿ ಎಸ್ ಎನ್ ಎಲ್ ಕರ್ನಾಟಕ ಸರ್ಕಲ್ಗೆ ಅಪ್ಲಿಕೇಶನನ್ನು ಹಾಕ್ತಕ್ಕಂತಹ ಒಂದು ಕೊನೆಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಸೊ ಲೇಟೆಸ್ಟ್ ನ್ಯೂಸ್ಗಳಿಗೋಸ್ಕರ ಕರ್ನಾಟಕ ಡಾಟ್ ಬಿ ಎಸ್ ಎನ್ ಎಲ್ ಡಾಟ್ ಸಿ ಒ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ವಿಸಿಟ್ ಮಾಡಬಹುದಾಗಿರುತ್ತೆ ಸೊ ಇದರಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಇದಿಷ್ಟು ಕೂಡ ಮಾಹಿತಿಯಾಗಿದ್ದರೂ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಜಾಬ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ